ನಾನು ಕುಸುಮ ವೀರಣ್ಣ ಕುಬ್ಸದ ಕೊಂಡವಾಳ ಓಣಿ ಕಲಘಟ್ಟಿಗೆ ಇಲ್ಲಿಂದ ಮಾತಾಡೋದು ಶ್ಯಾಮಲಾ ಯೂಟ್ಯೂಬ್ ಚಾನಲ್ ಜೊತೆ ಮಾತಾಡುತ್ತಿರುವೆನು. ಈಗ ನಾನು ಈ ಕಲಘಟ್ಟಿಗೆ ಬಗ್ಗೆ ಮೊದಲು ಹೇಳಬೇಕಂದ್ರೆ ಗ್ರಾಮ ದೇವತೆ ಬಗ್ಗೆ ಹೇಳಬೇಕು. ಗ್ರಾಮ ದೇವತೆ ಇಲ್ಲಿ ಜಾತ್ರೆ ಒಳ್ಳೆ ವಿಜೃಂಭಣೆಯಿಂದ ನಡೆಯುತ್ತದೆ. 3 ವರ್ಷಕ್ಕೊಮ್ಮೆ ಈ ಜಾತ್ರೆ ನಡೆಯುವುದು. ಈಗ ಮೊನ್ನೆ March 1 ರಿಂದ 9 ತಾರೀಕಿನೊಳಗೂ ಆ ಜಾತ್ರೆ ಒಳ್ಳೆ ವಿಜೃಂಭಣೆಯಿಂದ ನಡೆಯಿತು. ಆ ಜಾತ್ರೆಗೆ ಕಮಿಟಿಯವರು, ಜಾತ್ರಾ ಕಮಿಟಿಯವರು, ಜಾತ್ರಾ ಉತ್ಸವ ಸಮಿತಿ ಕಮಿಟಿಯವರು, ಗುಡಿ ಕಮಿಟಿಯವರು, ಭಕ್ತಾದಿಗಳು ಒಳ್ಳೆ ವಿಜೃಂಭಣೆಯಿಂದ ಜಾತ್ರೆ ನಡೆಸಿಕೊಂಡು ಬಂದರು. ಆಮೇಲೆ ಊಟದ ವ್ಯವಸ್ಥೆಯು ಒಳ್ಳೆ ವಿಜೃಂಭಣೆಯಿಂದ ನಡೆಯಿತು. ಆಮೇಲೆ ರಾತ್ರಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತಾ ಇದ್ದವು. ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಈ ಕಲಘಟ್ಟಿಯೊಳಗೆ ಹೆಂಗ್ ಬಂತು ಅನ್ನೋ ನಮಗೆ ತಿಳಿಬೇಕಂದ್ರ ನಾವು ಮಾಡ್ಕೊತಾ ಬಂದಿವಿ. ಆ ದಸರಾ ಉತ್ಸವ ಕಾರ್ಯಕ್ರಮದೊಳಗ ಯಾರ್ಯಾರ ಈ ಕಲಾವಿದರು ಎಷ್ಟು ಮಂದಿ ಅದಾರ ನಮಗ ತಿಳಿತಾ ಬಂತು. ಮೊದಲನೇ 2009 ಇಸವಿಯಿಂದ ನಾವು ನಮ್ಮ ಸದಾ ನಮ್ಮ ಇದರಲ್ಲಿಂದ ನಾವು ಮಾಡ್ಕೊಂತ ಬಂದ್ವಿ. ಅವಾಗ ನಾ ಹಾಡ್ತೇನಿ, ನಾ ಮಾಡ್ತೇನಿ, ನಾ ಪಾತ್ರ ವಹಿಸ್ತೀನಿ ಅಂತ ಎಲ್ಲಾರು ಬಂದಾಗ ಈ ಸುತ್ತಮುತ್ತಲು ಎಷ್ಟು ಮಂದಿ ಐತಿ, ನಮ್ಮ ಪಟ್ಟಣದೊಳಗೆ ಎಷ್ಟು ಮಂದಿ ಐತಿ ಅಂದ್ರೆ ನಮಗೆ ತಿಳಿತಾ ಬಂತು. ಅದ್ರ ಮುಂದಿನ ನಂತರ ಗವರ್ಮೆಂಟ್ದಿಂದ ನಾವು ಸಹಾಯ ತಗೊಂಡು ಜಗಶೆಟ್ರ ಅನ್ನೋ ಅನುಕೂಲತೆಯಿಂದ ನಾವು ಇಲ್ಲಿ ದಸರಾ ಕಾರ್ಯಕ್ರಮವನ್ನು ಮಾಡ್ಕೊಂತ ಬಂದಿವಿ. 5 ವರ್ಷಗಳು ಒಳ್ಳೆ ವಿಜೃಂಭಣೆಯಿಂದ ದಸರಾ ಕಾರ್ಯಕ್ರಮವನ್ನು ಮಾಡ್ಕೊಂತ ಬಂದಿವಿ. ಅವಾಗ ಎಲ್ಲರೂ ಕಲಘಟ್ಟಿಗೊಳಗೆ ಎಷ್ಟು ಜನ ಐತೆ ಅನ್ನೋದು ತಿಳಿತಾ ಬಂತು. ಆಮೇಲೆ ಸಾಹಿತ್ಯ ಸಮ್ಮೇಳನ ನಡೀತು. ಅದರಾಗ ಅಲ್ಲಿ ಎಲ್ಲರೂ ಕಲಘಟ್ಟಿಗೆ ಗ್ರಾಮಾಂತರ, ಕಲಘಟ್ಟಿ ಪಟ್ಟಣ ಎಲ್ಲರೂ ಅದರೊಳಗೂ ಬಂದರು. ಒಳ್ಳೆ ವಿಜೃಂಭಣೆಯಿಂದ ನಡೀತು. ಆದ್ರೆ ಈ ಕಲಘಟ್ಟಿಗೆ ಪಟ್ಟಣದೊಳಗ ಜನರು ಎಷ್ಟು ಅದಾರ ಅನ್ನೋದು ನಮಗ ತುಂಬಾ ಖುಷಿ ಐತಿ. ಯಾಕಂದ್ರೆ ಇವತ್ತು ರಂಗಭೂಮಿ ಇದು ಇರುವುದರಿಂದ ಎಲ್ಲಾ ರಂಗಭೂಮಿ ಕಲಾವಿದರಿಗೆ ನಮ್ಮ ನಮಸ್ಕಾರವನ್ನು ತಿಳಿಸುತ್ತಾ ನಾನು ಮುಂದಿನ ಮಾತುಗಳನ್ನು ಹೇಳ ಬಯಸುತ್ತೇನೆ. ಈ ಕಲಘಟ್ಟಿಯೊಳಗೆ ಗ್ರಾಮ ದೇವತೆ ಎಷ್ಟು ಆಕಿನ ವರ್ಣನ ಐತಿ ಅಷ್ಟ ಕಲಘಟ್ಟಿ ತೊಟ್ಟಲದ ವರ್ಣನ ಬಹಳ ಐತಿ. ಆ ಕಲಘಟ್ಟಿಗೆ ನಮ್ಮ ಕಲಘಟ್ಟಿಗೆ ತೊಟ್ಟಲ್ಲ, ಮೊನ್ನೆ ನಿಂಬನಾರ್ ಸರ್ ವತಿಯಿಂದ ದಿಲ್ಲಿವರೆಗೂ ಹೋತು. ಯಾಕಂದ್ರೆ ಅಷ್ಟ ಒಳ್ಳೆ ಹೆಸರು ಗಳಿಸೈತಿ ಈ ಕಲಘಟ್ಟಿಗೆ ತೊಟ್ಟಲ ಅಂತ ನಾ ಹೇಳ ಬಯಸ್ತೇನೆ.